ಹಾಯ್, ಇದು ನಿಮ್ಮ ವಿಹಾನ್ ಮಾತಾಡ್ತಿರೋದು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ. ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಜೆನ್ಯೂನ್ ಆಡಿಷನ್ ವರ್ಸಸ್ ಫೇಕ್ ಆಡಿಷನ್. ಇದು ನಿಮ್ಗಳ ಕ್ವಶನ್ ಆಗಿತ್ತು. ಯಾವಾಗ್ಲೂ ಹೇಳೋ ಹಾಗೆ ನಾನು ತಗೊಳ್ಳೋ ಟಾಪಿಕ್ ನಿಮ್ಗಳ ಕ್ವಶನ್ಸ್ ಆಗಿರುತ್ತೆ. ನನಗೆ ಇದ್ರ ಬಗ್ಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಜೆನ್ಯೂನ್ ಮತ್ತೆ ಫೇಕ್ ಆಡಿಷನ್ ಹೇಗೆ ನಾವುಗಳು ಡಿಸೈಡ್ ಮಾಡ್ತೀನಿ ಅಂದ್ರೆ, ನಾನು ಹೇಗೆ ಡಿಸೈಡ್ ಮಾಡ್ತೀನಿ ಅಂದ್ರೆ, ಜೆನ್ಯೂನ್ ಆಡಿಷನ್ ಅಂದ್ರೆ ಒಂದು ಲೈಟಿಂಗ್ ಇರುತ್ತೆ, ಒಂದು ಒಳ್ಳೆ ಕ್ಯಾಮ್ರಾ ಇರುತ್ತೆ, ಮೇಕಪ್ ಇರುತ್ತೆ, ಮೈಕ್ ಇರುತ್ತೆ, ಡೈರೆಕ್ಟರ್, ಪ್ರೊಡ್ಯೂಸರ್ ಮತ್ತೆ ಪ್ರೊಡಕ್ಷನ್ ಮ್ಯಾನೇಜರ್ ಎಲ್ಲ ಇರ್ತಾರೆ. ಇವರಲ್ಲಿ ಯಾರು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಬ್ರಾದ್ರೂ ಇರ್ತಾರೆ, ಒಂದ್ ಲೆವೆಲ್ಗಾದ್ರೆ ಆಡಿಷನ್ ನಡೆಯುತ್ತೆ. ನಾವು ಅಲ್ಲೋದ್ರೆ ಗೊತ್ತಾಗುತ್ತೆ ನಮ್ಗೆ, ಓ ಈಗ ಆಡಿಷನ್ ಹೋಗ್ತೀವಿ, ಓ ಚೆನ್ನಾಗಿದೆ, ಲೈಟಿಂಗ್ ಇದೆ, ಕ್ಯಾಮ್ರಾ ಇದೆ, ಮೈಕ್ ಹಾಕಿದ್ದಾರೆ, ವಿತ್ ಮೇಕಪ್ ಇದೆ, ಎಲ್ಲರೂ ಇದಾರೆ, ತುಂಬಾ ಜನ ಕಾಣಿಸ್ತಾ ಇದಾರೆ, ಪ್ರೊಡಕ್ಷನ್ಸ್ ಪ್ರೊಡಕ್ಷನ್ ಅವರು ಅಂತ ಅಂದಾಗ ಒಂಥರ ವಾವ್, ತುಂಬಾ ಜೆನ್ಯೂನ್ ಆಡಿಷನ್ ಅಂತ ನಮ್ಗೆ ಅನ್ಸುತ್ತೆ. ಅಂಡ್ ಇನ್ನು ಫೇಕ್ ಆಡಿಷನ್ ಅಂದ್ರೆ ಇದು ಹೇಳಿದ್ನಲ್ವಾ, ಯಾವುದೋ ಇರಲ್ಲ, ಅಂದ್ರೆ ಪ್ರೊಡಕ್ಷನ್ ಮ್ಯಾನೇಜರ್ ಇರಲ್ಲ, ಡೈರೆಕ್ಟರ್ ಇರಲ್ಲ, ಪ್ರೊಡ್ಯೂಸರ್ ಇರಲ್ಲ, ಮೈಕ್ ಇರಲ್ಲ, ಒಂದು ಒಳ್ಳೆ ಕ್ಯಾಮ್ರಾನೂ ಇರಲ್ಲ, ಮೇಕಪ್ ಅಂತರೂ ಕೇಳಲೇಬೇಡಿ. ಒಂದು ಜಸ್ಟ್ ಒಂದು ಮೊಬೈಲ್ ಇಟ್ಕೊಂಡಿರ್ತಾರೆ, ಒಬ್ರು ಇಬ್ರು ಇರ್ತಾರೆ, ಬೇಕು ಬೇಡ ಅಂತ ವಿಡಿಯೋ ಮಾಡ್ತಾ ಇರ್ತಾರೆ, ಆಡಿಷನ್ ತಗೊಂತಾ ಇರ್ತಾರೆ. ಅವರು ಆಡಿಷನ್ ತಗೊಂತಾರೋ ಇಲ್ವೋ, ಅವ್ರ ಟಾಪ್ ಅವರ ಏನು ಸಿನಿಮಾ ಇರುತ್ತೋ ಅಥವಾ ಸೀರಿಯಲ್ ಇರುತ್ತೋ ಅದಕ್ಕೆ ಪ್ರಮೋಷನ್ ಮಾಡ್ಬೇಕು ಅಂತಾನೆ ವಿಡಿಯೋ ಮಾಡ್ತಾರೋ ಅಥವಾ ಆಡಿಷನ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಸೊ ಈ ತರ ಡಿಸೈಡ್ ಮಾಡ್ತೀವಿ ಫೇಕ್ ಮತ್ತೆ ಜೆನ್ಯೂನ್ ಆಡಿಷನ್ ಅಂತ. ನಾನು ಕೊಡೋ ಮಾಹಿತಿ ನಿಮ್ಗಳಿಗೆ ಇಷ್ಟ ಆದ್ರೆ ಖಂಡಿತ ನಿಮ್ಮ ಅಭಿಪ್ರಾಯನ ತಿಳಿಸಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಅಥವಾ ಇದ್ರ ಬಗ್ಗೆ ನಾನು ಕೊಟ್ಟಿರೋ ಮಾಹಿತಿ ಬಗ್ಗೆ ನಿಮ್ಗೆ ಏನಾದರೂ ಕ್ವಶನ್ಸು ಮತ್ತು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ಆನ್ಸರ್ಸ್ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ಟೈಮ್ ಹೊಸ ಟಾಪಿಕ್ನ ಒಂದಿಗೆ ನಿಮ್ಮಿಂದ ಬರ್ತೀನಿ. ಬಾಯ್.